ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲಾ ಆಸ್ಪತ್ರೆಯ ಸ್ಥಿತಿ ಸುಧಾರಣೆಯಾಗಿಲ್ಲ. ಶಾಸಕರು ಪ್ರಮುಖರು ಶಿಫಾರಸು ಮಾಡದಿದ್ದರೆ ಆಸ್ಪತ್ರೆಗೆ ದಾಖಲಿಸಿಕೊಳ್ಳುವುದಿಲ್ಲ. ಇದು ಆಸ್ಪತ್ರೆಯ ಸ್ಥಿತಿ ಎಂದು ಹೇಳುತ್ತಾ ಜಿಲ್ಲಾ ಸಚಿವ ಆರ್ಗ ಜ್ಞಾನೇಂದ್ರರವರು ಡಿಎಚ್ಒ ಮತ್ತು ಆಸ್ಪತ್ರೆಯ ಡಿಎಸ್ ರವರನ್ನು ತರಾಟೆಗೆ ತೆಗೆದುಕೊಂಡರು. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮತ್ತು ಶಿರಾ ಮತ್ತು ಕುಣಿಗಲ್ ಕ್ಷೇತ್ರದ ಶಾಸಕರು ಆಸ್ಪತ್ರೆಗಳ ಸ್ಥಿತಿಗತಿ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದರು. ಜಿಲ್ಲಾ ಆಸ್ಪತ್ರೆಗೆ ಆರೋಗ್ಯ ಸಚಿವರು ಭೇಟಿ ನೀಡಿದ್ದರು, ಇನ್ನೂ ಸುಧಾರಣೆ ಆಗಿಲ್ಲ. ಜಿಲ್ಲಾ ಆಸ್ಪತ್ರೆಗೆ ರಾತ್ರಿ ವೇಳೆ ಯಾವುದೇ ರೋಗಿ ಬಂದರೂ ದಾಖಲಿಸದೆ ಬೆಂಗಳೂರಿಗೆ ಕಳುಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. रेजिस्ट्रेशन स्टार्ट लास्ट इयर सिस्टमेटिक ಡಿಸೆಂಬರ್ 15 ರಿಂದ ನಾವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲ ಪ್ರೊಸೀಜರ್ ಇದೆ ಸರ್, ಸೆಟ್ ಪ್ರೊಸೀಜರ್. ಅವ್ರದ್ದು ಡಿಮಾಂಡ್ ಏನಿದೆ ಅಂದರೆ ಈಗ ಎಂಟೆಕ್ಸ್ ಸೀಮಿತ ಜಾಸ್ತಿ ಸರ್ ತಾವು. ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಧಾರಣೆ ಕಾಣುತ್ತಿಲ್ಲ. ನಾನು ಸಭೆ ಮಾಡಿ ಸೂಚನೆ ನೀಡಿದ್ದರೂ ಅದು ಪಾಲನೆ ಆಗುತ್ತಿಲ್ಲವೆಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸಭೆಯ ಗಮನಕ್ಕೆ ತಂದರು. ಇನ್ನು 2 ವಾರ ಸಮಯ ಕೊಟ್ಟು ಆನಂತರ ಕ್ರಮವನ್ನ ಜರುಗಿಸೋಣ ಎಂದು ಹೇಳಿದರು. ಅದರಲ್ಲಿ ನಾವು ಕ್ಲಿಯರ್ ಕಟ್ ಕ್ಯಾಲ್ಕುಲೇಷನ್ ವಿತ್ ಎಲ್ಎಲ್ ಮನಿ ಹೋಗಿದೆ ಅನ್ನೋದು ನಾವು ರಿಪೋರ್ಟ್ ಕೊಟ್ಟು ಮಾಡಿರುತ್ತೇವೆ. ನೀವು ಅವತ್ತು ಹೇಳಿದ್ರೆ ಯಾರು ಇಷ್ಟು ಟೈಮ್ ಅಲ್ಲಿ ಬಾಗಿಲ್ಲ ಅಂದ್ರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರಿ ಸರ್. ಈಗ ನಾವು ಅಫಿಷಿಯಲ್ ವಿರುದ್ಧ ಕ್ರಿಮಿನಲ್ ಕೇಸ್ ಬುಕ್ ಮಾಡಬಾರದು, ಚಾನ್ಸ್ ಕೊಡಬೇಕಂತ ಕೊಟ್ಟಿದ್ದೀವಿ ಸರ್. ಬಟ್ ಇದುವರೆಗೆ ಅವರು ಅಷ್ಟು ಸೀರಿಯಸ್ ಇಲ್ಲ. ಇವರು ನಮ್ಮ MLA ಅವರಿಗೆ ಏನು ಹೇಳ್ತಾ ಇದ್ದಾರೆ, ಇವರು ಹೇಳೋದು ಈ PRO ಅಂತ ಈಗ ರೆಫರಲ್ ಇದು ಬರೀದು ಅದೆಲ್ಲ ಮೊದಲಿಂದ ಇತ್ತು ಇದು ಇತ್ತು. ಬಟ್ ಆ ಇನ್ಸಿಡೆಂಟ್ ಆದಮೇಲೆ ಯಾರೇ ಅನ್ನೋನ್ ಪರ್ಸನ್ ಬಂದ ಇವ್ರು ನಾವು ಇವರು ಯಾರಾದರೂ ಫೋನ್ ಮಾಡೋವರೆಗೆ ಆಗಬಾರ್ದು ಅನ್ನೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಕುಣಿಗಲ್ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗುತ್ತಿಲ್ಲ. ತಜ್ಞ ವೈದ್ಯರು ಇಲ್ಲವಾಗಿದ್ದಾರೆ. ಇದರಿಂದಾಗಿ ಎಲ್ಲದಕ್ಕೂ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸುತ್ತಾರೆ ಎಂದು ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದರು. ನನಗೇನೋ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಆಸ್ ಎ ಡಾಕ್ಟರ್, ಯಾವ ಕಾಂಪ್ಲಿಕೇಟೆಡ್ ಯಾವ ಕಾಂಪ್ಲಿಕೇಟೆಡ್ ಅಲ್ಲ ಅಂತ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಬೇಸಿಕ್ ಡೆಲಿವರೀಸ್ ನಾನು ಎದುರುತ್ತಾ ಇದ್ದೀನಿ ನಾನು ಇಡಲಿಕ್ಕೆ, ಯಾಕೆಂದ್ರೆ ನನಗೆ ಎಲ್ಲ ಥರನು ನನ್ನ ಮೇಲೆ ಒತ್ತಡ ಇದೆ. ಇವರು MLA ಏನು ಮಾಡ್ತಿದ್ರಪ್ಪ ಡೆತ್ ಆದ್ಮೇಲೆ ಆಗಕ್ಕೆ ಯಾಕೆ ಬಿಟ್ರಿ, ಯಾವ ಥರ ಇವರು ಗೌರ್ಮೆಂಟ್ ಆಫೀಸಸ್ಗಳು ಹ್ಯಾಂಡಲ್ ಮಾಡಿದ್ರು ಅಂತ ನೀವು ತಗೊಳ್ಳಿ. ಈಗ ಎಲ್ಲೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಆಫ್ಟರ್ ದ ಡೆತ್ ಹೌ ಮೆನಿ ಕೇಸಸ್ ವಿ ಹ್ಯಾವ್ ಡೆಲಿವರ್ಡ್, ಹೌ ಮೆನಿ ಕೇಸಸ್ ವಿ ಹ್ಯಾವ್ ಟ್ರೀಟೆಡ್ ಅನ್ನೋದು ಸ್ಟ್ಯಾಟಿಸ್ಟಿಕ್ ತಗೊಳ್ಳಿ. ಆಲ್ ಥಿಂಗ್ಸ್ ಆರ್ ಬೀನ್ ನೌ ಶಿಫ್ಟೆಡ್ ಟು ಕುಣಿ ತುಮಕೂರು. ತುಮಕೂರು ಲೋಡ್ ಎಷ್ಟು ಜಾಸ್ತಿ ಆಗಿದೆ ಅಂತ ಕೇಳಿ ಇದು ಇನ್ಸಿಡೆನ್ಸ್ ಆದ್ಮೇಲೆ. ನಾನು ಐ ಆಮ್ ಎ ವಿಟ್ನೆಸ್ ಟು ರೆಫರ್ ಆಲ್ ದಿ ಕೇಸಸ್ ಟು ತುಮಕೂರು ಜನರಲ್ ಹಾಸ್ಪಿಟಲ್. ಐ ರೆಫರ್ಡ್ ಅರೌಂಡ್ 40 ಕೇಸಸ್ ಬಿಕಾಸ್ ಐ ಆಮ್ ಸ್ಕೇರ್ಡ್ ಅಬೌಟ್ ಮೈ ತಾಲೂಕ್ ಹಾಸ್ಪಿಟಲ್ ಬಿಕಾಸ್ ದಿ ಸ್ಟಾಫ್ಸ್ ಆರ್ ನಾಟ್ ಕಾಂಪಿಟೆಂಟ್ ಎನಫ್ ಬಿಕಾಸ್ ಯು ಪೀಪಲ್ ಆರ್ ನಾಟ್ ಹಿಯರಿಂಗ್ ಮೈ ರಿಕ್ವೆಸ್ಟ್. ಒಟ್ಟಾರೆ ತುಮಕೂರು ಸೇರಿದಂತೆ ಜಿಲ್ಲೆಯಲ್ಲಿರುವ ಆಸ್ಪತ್ರೆಗಳ ಸ್ಥಿತಿಗತಿ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದ್ದು ಔಷಧಿಗಳು ಸಿಗುತ್ತಿಲ್ಲವೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜ್, ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸಿಒ ಡಾಕ್ಟರ್ ವಿದ್ಯಾಕುಮಾರಿ, ಎಎಸ್ಪಿ ಉದ್ದೇಶ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಒಕ್ಕಲಿಗರ ಸಂಘ ತುಮಕೂರಿನ ಬಡ್ಡಿಹಳ್ಳಿಯಲ್ಲಿ ನಿರ್ಮಿಸಿರುವ ವಿದ್ಯಾರ್ಥಿ ಉಚಿತ ವಸತಿ ನಿಲಯ ಈ ತಿಂಗಳ 12ರಂದು ಉದ್ಘಾಟನೆಯಾಗಲಿದೆ. ಇದೇ ವೇಳೆ ಪ್ರತಿಭಾವಂತ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಲಾಗುವುದು ಎಂದು ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಹನುಮಂತರಾಯಪ್ಪ ಹಾಗೂ ಲೋಕೇಶ್ ನಾಗರಾಜಯ್ಯ ತಿಳಿಸಿದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಹನುಮಂತರಾಯಪ್ಪ ಶನಿವಾರ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ರಾಜ್ಯ ಒಕ್ಕಲಿಗರ ಸಂಘ ತುಮಕೂರಿನ ಬಡ್ಡಿಹಳ್ಳಿಯಲ್ಲಿ ವಿದ್ಯಾರ್ಥಿಗಳ ಉಚಿತ ವಸತಿ ನಿಲಯ ನಿರ್ಮಾಣ ಮಾಡಿದೆ. ಇದೇ ತಿಂಗಳ 12ರಂದು ಬೆಳಗ್ಗೆ 10:30ಕ್ಕೆ ನಡೆಯುವ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಲೋಕಾರ್ಪಣೆ ಮಾಡುವರು. ಪಟ್ಟನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿ, ಮಂಗಳನಾಥ ಸ್ವಾಮೀಜಿ, ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಭಾಗವಹಿಸುವರು. ಮಾಜಿ ಪ್ರಧಾನಿ ದೇವೇಗೌಡರು, ಗೃಹ ಸಚಿವ ಅರಗ ಜ್ಞಾನೇಂದ್ರ ಭಾಗವಹಿಸುವರು ಎಂದರು. ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ವಿದ್ಯಾರ್ಥಿಗಳ ಉಚಿತ ನಿಲಯ ಹಾಗೂ ಸಮುದಾಯ ಭವನವನ್ನು ಬಡ್ಡಿಹಳ್ಳಿನಲ್ಲಿ
ನಾವು ಕಟ್ಟಡ ಉದ್ಘಾಟನೆಯನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ಶ್ರೀ ಶ್ರೀ ನಂಜಾವುದತ್ತ ಸ್ವಾಮೀಜಿಗಳು ಹಾಗೂ ಮಂಗಳನಾಥ ಸ್ವಾಮೀಜಿಗಳು ಮತ್ತು ಅರೇಶಂಕರ ಮಠ ಸ್ವಾಮೀಜಿಗಳು ಮತ್ತು ನಮ್ಮ ಜನಾಂಗದ ಅತ್ಯಂತ ಮುಖ್ಯ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು ಹಾಗೂ ಅರಗ ಜ್ಞಾನೇಂದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಅರಗ ಜ್ಞಾನೇಂದ್ರರು ಹಾಗೂ ನಮ್ಮ ಜನ ನಮ್ಮ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿ ಎನ್ ಬಾಲಕೃಷ್ಣ ಅವರು ಮತ್ತು ಕೋನಪ್ಪ ರೆಡ್ಡಿಯವರು ಕಾರ್ಯದರ್ಶಿಗಳಾದ ಕೋನಪ್ಪ ರೆಡ್ಡಿಯವರು ಹಾಗೂ ನಮ್ಮ ಜಿಲ್ಲೆಯ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಹಾಗೂ ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಸ್ಟೆಲ್ ಕೆಪ್ಯಾಸಿಟಿ ಗಂಡು ಮಕ್ಕಳಿಗೆ 200 ಜನ ಗಂಡು ಮಕ್ಕಳಿಗೆ ಈಗ ಅವಕಾಶ ಇದೆ. ಒಂದು 500 ಜನ ಸಮುದಾಯ ಭವನ ಕಾರ್ಯಕ್ರಮ ಮಾಡೋದಕ್ಕೆ 500 ಜನ ಐನೂರು ಜನಕ್ಕೆ ಕೆಪ್ಯಾಸಿಟಿ ಇದೆ. ಸರ್, ಈಗ ಮಕ್ಕಳಿಗೆ ಸಂಘದ್ದು ಚುನಾವಣೆ ಕಾಂಟ್ರವರ್ಸಿ ಆಗಿದಲ್ಲ, ಕಾರಣ ಏನು, ಅದು ಹೆಂಗೆ ಬಗೆಹರಿಸ್ತೀರಾ? ಈಗ ಆಡಳಿತಾಧಿಕಾರಿ ಇದೆ, ಕಾಂಟ್ರವರ್ಸಿ ಅಂತಂದರೆ ಕಾಂಟ್ರವರ್ಸಿ ಏನಿಲ್ಲ. ಅಲ್ಲಿ ಆಡಳಿತಾಧಿಕಾರಿ ಬಂದು ಇವಾಗ ಎಲೆಕ್ಷನ್ ಮಾಡೋದಕ್ಕೆ ಬಂದಿದ್ದಾರೆ. ಎಲೆಕ್ಷನ್ ಮಾಡಿ ಮಾಡ್ತಾರೆ, ಮಾಡಿ ಹೋದ ನಂತರ ಎಲ್ಲಾನು ಕೂಡ ಬಗೆಹರಿಯು. ಸಂಘದ ಮತ್ತೊಬ್ಬ ನಿರ್ದೇಶಕರಾದ ಲೋಕೇಶ್ ನಾಗರಾಜಯ್ಯ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ 81 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲಾ 5,000 ರುಗಳ ಪುರಸ್ಕಾರ ನೀಡಲಾಗುವುದು. ತುಮಕೂರಿನ ಮೆಳೆಕೋಟೆಯಲ್ಲಿ ಒಕ್ಕಲಿಗರ ಸಂಘದಿಂದ ಆಸ್ಪತ್ರೆ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲಾಗುವುದು ಎಂದರು. ಈಗ ಏನು ನಾವು ಹಾಸ್ಟೆಲ್ ಉದ್ಘಾಟನೆ ಮಾಡ್ತಾ ಇದ್ದೀವಿ, ಈಗ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಹೊಸದಾಗಿ ನಾವು ಈ ವರ್ಷದಿಂದ ಕೊಡ್ತಾ ಇದ್ದೀವಿ. ಪ್ರತಿ ವಿದ್ಯಾರ್ಥಿಗೆ 5,000 ನಾವು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. ಈಗ ನಮಗೆ 89 ಅರ್ಜಿಗಳು ಬಂದಿದ್ದಾವೆ. ಅಷ್ಟು ಜನ ವಿದ್ಯಾರ್ಥಿಗಳಿಗೂ ಆ ಪ್ರತಿಭಾ ಪುರಸ್ಕಾರವನ್ನು ಚೆಕ್ ಮುಖಾಂತರದಲ್ಲಿ ನಾವು ನೀಡ್ತಾ ಇದ್ದೀವಿ. ಸರ್, ಈಗ ಒಕ್ಕಲಿಗರ ಸಂಘದಿಂದ ತುಮಕೂರು ಜಿಲ್ಲೆಯಲ್ಲಿ ಏನೇನು ಕಾರ್ಯಕ್ರಮ ಹಾಕೊಂಡಿದ್ದೀರಾ? ಈಗ ಮುಂದೆ ಈಗ ಇದೊಂದು ಪೆಂಡಿಂಗ್ ಇತ್ತು, ಇದನ್ನು ಇವತ್ತು ಉದ್ಘಾಟನೆ ಮಾಡಿ ಇದಕ್ಕೆ ಹುಡುಗರಿಗೆ ವಾಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನೆಕ್ಸ್ಟು ನಮ್ಮ ಹಾಸ್ಪಿಟ್ಲದೊಂದು ಇದಿದೆ, ಮತ್ತೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಜಾಗನೂ ಗರ್ಲ್ಸ್ ಹಾಸ್ಟೆಲ್ ಪಕ್ಕದಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ಮಾಡಬೇಕು ಅಂತ ಒಂದು ಯೋಜನೆ ಹಾಕ್ಬೋದು. ಆಸ್ಪತ್ರೆ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಮಾಡಬೇಕು. ಹೌದು, ಈಗ ಮಂಡ್ಯದಲ್ಲಿ ಈಗ ಆಲ್ರೆಡಿ ಈ ವರ್ಷದಿಂದ ಅದು ಸ್ಟಾರ್ಟ್ ಆಗ್ತಾ ಇದೆ. ಮುಖಂಡರಾದ ಸಿದ್ದಲಿಂಗೇಗೌಡ, ಭೈರವ ಗಿರೀಶ್, ವಿಜಯಗೌಡ ಇತರರು ಹಾಜರಿದ್ದರು. ಮಣ್ಯರಾಜು, ಅಮೋಕ್ ಟಿವಿ, ತುಮಕೂರು. ಶಾಸಕ ಶ್ರೀನಿವಾಸ್ ಅವರ ಕಾಲಿನ ಧೂಳಿಗೂ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಹಾಗೂ ಪ್ರಸನ್ನ ಕುಮಾರ್ ಸಮವಿಲ್ಲ ಎಂದು ದಲಿತ ಮುಖಂಡ ಕೋಡಿಯಾಲ ಮಹದೇವ ಗುಬ್ಬಿಯಲ್ಲಿ ಟೀಕಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಾಸಣ್ಣ ಅಭಿಮಾನಿಗಳಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ಗೆ ತಾಕತ್ತಿದ್ದಲ್ಲಿ ಪಕ್ಷದಿಂದ ಟಿಕೆಟ್ ತರಲಿ, ಇಲ್ಲದೆ ಹೋದರೆ ಪಕ್ಷೇತರವಾಗಿ ನಿಂತು ಸ್ಪರ್ಧಿಸುತ್ತೇನೆ ಎಂದು ಹೇಳಿದ ನಂತರ ಮಾತನಾಡಲಿ. ಅದನ್ನು ಬಿಟ್ಟು 20 ಆಡಳಿತ ಮಾಡಿರುವ ಶಾಸಕ ವಿರುದ್ಧ ಬೇಕಾಬಿಟ್ಟಿಯಾಗಿ ಮಾತನಾಡಿದರೆ ಚೆನ್ನಾಗಿರುವುದಿಲ್ಲ. ನೇರವಾಗಿ ನಮ್ಮ ಮುಂದೆ ಬಂದು ಚರ್ಚೆ ಮಾಡಲಿ. ಪ್ರಸನ್ನ ಕುಮಾರ್ ಎದುರಿಗೆ ನಾನು ಸ್ಪರ್ಧೆ ಮಾಡಲು ಸಿದ್ಧವಿದ್ದು, ತಾಕತ್ತಿದ್ದರೆ ನನ್ನ ಮುಂದೆ ಚುನಾವಣೆ ಎದುರಿಸಲಿ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿದ್ದರೆ ಅವರು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿರಲಿಲ್ಲ. ಅವರು ಪಕ್ಷದ ಸಿದ್ಧಾಂತವನ್ನ ಒಪ್ಪಿಲ್ಲ. ಅವರು ಬರೀ ಚುನಾವಣೆ ಸಮಯದಲ್ಲಿ ಬರೀ ದುಡ್ಡುಗೋಸ್ಕರ ಬಂದು ಚುನಾವಣೆ ಮುಗಿಸಿಕೊಂಡು ಪಾರ್ಟಿ ಕೊಡ್ತಾರೆ. ವಾಸಣ್ಣ ಅಭಿಮಾನಿ ಮುಖಂಡ ಚನ್ನಬಸಯ್ಯ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಡೆಯುವ ಕೆಲಸವನ್ನು ಮಾಡಬೇಡಿ. ಚುನಾವಣೆ ಸಮಯದಲ್ಲಿ ಬರುವ ನೀವು ಅಭಿವೃದ್ಧಿ ಮಾಡುತ್ತಿರುವ ವಾಸಣ್ಣ ಅವರ ಬಗ್ಗೆ ಮಾತನಾಡುವುದು ಕೂಡಲೇ ನಿಲ್ಲಿಸಬೇಕು. ನಿಮಗೆ ಅಂತ ತಾಕತ್ತಿದ್ದಲ್ಲಿ ಕನಿಷ್ಠ ಯಾವುದಾದರೂ ಗ್ರಾಮ ಪಂಚಾಯಿತಿಗೆ ನಿಂತು ಗೆಲ್ಲಿ ಸಾಕು ಎಂದು ಸವಾಲು ಹಾಕಿದರು. ಅವರು ನಾವೇನ್ ಭಯ ಪಟ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಮ್ಮಲ್ಲಿರೋ ಒಗ್ಗಟ್ಟನ್ನ ನಾವು ತೋರ್ಪಡ್ಕೆ ಮಾಡ್ತಾ ಇದ್ವಿ. ವಾಸಣ್ಣ ಬಂದಿಲ್ಲ ಪ್ರೆಸ್ ಮೀಟ್ಗೆ, ಅವ್ರ ಅಭಿಮಾನಿಗಳು ಬಂದಿದ್ವಿ ನಾವು. ಸರ್, ಈಗ ವಾಸಣ್ಣದ ಇದು ಯಾರೋ ಪ್ರಸನ್ನ ಕುಮಾರ್ ಹೇಳ್ಯಾರ ಅಂತ ಹೇಳಿ ಈಗ ವಾಸಣ್ಣನ ಅಭಿಮಾನಿಗಳು ನಾವು ಸುಮ್ಮನಿರಕ್ಕಾಗಲ್ಲ. ಯಾಕೆಂತಂದ್ರೆ ವಾಸಣ್ಣ ಅಭಿವೃದ್ಧಿ ಮಾಡ್ಯಾರ, ಈಗ ವಾಸಣ್ಣ ಅಭಿಮಾನಿಗಳು ನಾವು ಸುಮ್ಮನಿದ್ರೆ ಇವರಲ್ಲಿ ಏನೋ ಕಳ್ತನ ಐತೆ ಅಂತ ಸುಮ್ಮನಾಗ್ಯಾರ ಅಂತ ಹೇಳ್ತಾರೆ. ಏನು ಪ್ರಸನ್ನ ಕುಮಾರ್ಗಿಂತ ನಮ್ಮ ವಾಸಣ್ಣ ಏನೋ ಅಂತ ಇದಾ?
ದಲಿತ ಮುಖಂಡ ಅದಲಗೆರೆ ಈಶ್ವರಯ್ಯ ಮಾತನಾಡಿ ಯಾವುದೇ ಸಮುದಾಯವನ್ನು ಸಹ ಕೈಬಿಡದೆ ಎಲ್ಲರೂ ಸಹ ನಮ್ಮವರೇ ಎಂದು ಅಭಿವೃದ್ಧಿ ಕೆಲಸ ಮಾಡುತ್ತಿರುವ ಶಾಸಕರ ವಿರುದ್ಧ ಅವಹೇಳನಕಾರಿಯಾಗಿ ಇನ್ನೊಮ್ಮೆ ಮಾತನಾಡಿದರೆ ನಮ್ಮ ಸಮುದಾಯದಿಂದ ದೊಡ್ಡ ಸಮಸ್ಯೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವಾಸಣ್ಣರಿಗೆ ಸಪೋರ್ಟ್ ಮಾಡ್ಕೊಂಡು ಇರ್ತೀನಿ ಅನ್ನೋ ತರ ಇದ್ರೆ ನೀವು ಪ್ರೆಸ್ ಮೀಟ್ ಮಾಡಿ ಇವನ್ನೆಲ್ಲ ರಾದಾಂತ ಮಾಡೋ ಅವಶ್ಯಕತೆ ಏನಿದೆ ನೀವು ಪಾರ್ಟಿಲೇ ಉಳ್ಕೊಂತೀನಿ ಅನ್ನೋ ನಿಮಗೆ ಸಮ್ಮತವಾಗಿದ್ರೆ ಅವಶ್ಯಕತೆ ಏನೇ ಇಲ್ವಲ್ಲ ರಾಷ್ಟ್ರೀಯ ಪಕ್ಷಕ್ಕೆ ಅವ್ರು ಗೌರವ ಕೊಡೋದಾದ್ರೆ ಆ ಪಕ್ಷದಲ್ಲಿ ಟಿಕೆಟ್ ವಾಸಣ್ಣಗೆ ಕೊಡ್ಲಿ ಇನ್ನೊಬ್ಬರಿಗೆ ಕೊಡ್ಲಿ ಪ್ರಸನ್ನ ಕುಮಾರ್ಗೆ ಕೊಡ್ಲಿ ಅದರಲ್ಲಿ ಇರ್ತಕ್ಕಂತ ಆ ಪಕ್ಷಕ್ಕೆ ಸಿದ್ಧಾಂತ ಒಪ್ಪಿಕೊಂಡು ನಾವು ಇರೋದಾದ್ರೆ ನಾವು ಅದರ ಕೆಲಸ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಈ ತರ ವಾಸಣ್ಣನ ಲೆಕ್ಕ ಅವರು ಇದನ್ನ ಹೇಳ್ತಿದ್ರು ವಾಸಣ್ಣನವರ ವಿರುದ್ಧ ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತೆ ವಿಚಾರವಾಗತಕ್ಕಂತ ವಿಚಾರಗಳನ್ನ ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದುಕೊಂಡು ಅವರ ವಿಚಾರಗಳನ್ನ ವಾಸಣ್ಣನ ವಿರುದ್ಧವಾಗಿ ವಿಚಾರಗಳನ್ನ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟಿಸತಕ್ಕಂತ ಒಂದು ಸಂದರ್ಭದಲ್ಲಿ ಆ ನಮ್ಮ ವಾಸಣ್ಣನ ಅಭಿಮಾನಿ ಬಳಗಕ್ಕೆ ಬಾಣ ಒಂದು ಬೆಡ್ ಆಗತೈತೆ ಅಂತ ನಾವಾದ್ರೂ ಭಾವಿಸ್ತೀವಿ ಅದನ್ನ ಏನ್ ಗೊತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ವಾಸಣ್ಣನಿರ್ಲಿ ವನಗಿರಿಗೌಡರಿರ್ಲಿ ಪ್ರಸನ್ನ ಕುಮಾರ್ ಅವರಿರ್ಲಿ ಇನ್ನ ಅನೇಕ ಮುಖಂಡರುಗಳಿರ್ಲಿ ಅಂತನ್ನ ನಾವು ಯಾವನು ಸಹ ವಿರೋಧಿಸಂತಾರಲ್ಲ ಆದ್ರೆ ವಾಸಣ್ಣನವರ ವಿರುದ್ಧ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸತಕ್ಕಂತ ವಿಚಾರವನ್ನ ನಾವು ಅವರ ಅಭಿಮಾನಿಗಳಾಗಿರ್ತಕ್ಕಂತ ನಾವುಗಳು ಸಹಿಸಿಕೊಳ್ಳಕ್ಕಾಗಲ್ಲ ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಪ್ಪ ಜಗದೀಶ್ ಧಾಮು ಶ್ರೀನಿವಾಸ್ ಬಸವರಾಜು ನರಸಿಂಹಮೂರ್ತಿ ಕಲ್ಲೇಶ್ ಯತೀಶ್ ಇತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ಚಿನ್ನಿಹಟ್ಟಿ ಗ್ರಾಮದಲ್ಲಿ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ದುಷ್ಯಂತ ಶ್ರೀನಿವಾಸ್ ವಿಶೇಷ ಪೂಜೆ ನೆರವೇರಿಸಿದರು ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಶ್ರೀಕೃಷ್ಣ ಪರಮಾತ್ಮರ ಭಗವದ್ಗೀತೆಗಿಂತ ದೊಡ್ಡದಾದಂತಹ ಧರ್ಮಗ್ರಂಥ ಮತ್ತೊಂದಿಲ್ಲ ನೀವೆಲ್ಲರೂ ಸಹ ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದು ಆದರೆ ನಿಮ್ಮ ದಾರಿಯನ್ನು ತಪ್ಪಿಸುವ ಕೆಲಸಗಳು ನಡೆಯುತ್ತಿವೆ ನಿಮ್ಮ ಹೆಸರಿನಲ್ಲಿ ಆಸ್ತಿ ಅಂತಸ್ತು ತೋಟ ಮಾಡಿಕೊಂಡವರು ಬೇರೆಯವರು ಅವರ ಸ್ವಾರ್ಥಕ್ಕೆ ಅವರ ಕುಟುಂಬಕ್ಕೆ ಮಾತ್ರ ಅದು ನಿಮಗಲ್ಲ ಎಂದು ಪರೋಕ್ಷವಾಗಿ ರಾಜಕೀಯವಾಗಿ ದುಷ್ಯಂತ್ ಶ್ರೀನಿವಾಸ್ ಟೀಕೆ ಮಾಡಿದರು ಭಗವಂತ ಹೇಳದಿದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅವರ ಭಗವದ್ಗೀತೆ ಇದೆಯಲ್ಲ ಅದು ಯಾವ ಧರ್ಮ ಗ್ರಂಥಕ್ಕೂ ಯಾವುದಕ್ಕೂ ಕಮ್ಮಿ ಇಲ್ಲದೆ ಇರತಕ್ಕಂತ ಒಂದು ಅತ್ಯದ್ಭುತವಾದಂತ ಗ್ರಂಥ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾರೆ ಅಧರ್ಮದ ಮಾರ್ಗದಲ್ಲಿ ಹೋಗುವಂತ ನಿನ್ನ ಅಣ್ಣನೇ ಆಗಿರ್ಲಿ ತಮ್ಮನೇ ಆಗಿರ್ಲಿ ಬಂಧುವೇ ಆಗಿರ್ಲಿ ಅವನ ವಿರುದ್ಧನಿಗೆ ಎದ್ದು ಸಮರಸಾರಬೇಕು ಅಂತ ನೀವೆಲ್ಲರೂ ಇವಾಗ ಧರ್ಮದ ಮಾರ್ಗದಲ್ಲಿ ಹೊರಟಿದ್ದೀರಾ ನಿಮ್ಮ ಹೆಸರನ್ನ ಉಪಯೋಗಿಸ್ಕೊಂಡು ನಿಮ್ಮನ್ನ ಉಪಯೋಗಿಸ್ಕೊಂಡು ಇನ್ನೊಬ್ಬ ಯಾರೋ ಸೈಟ್ ಮಾಡ್ಕೊಂಡ್ರು ನಿಮ್ಮನ್ನ ಉಪಯೋಗಿಸ್ಕೊಂಡ್ರು ಇನ್ನೊಬ್ಬ ಯಾರೋ ತೋಟ ಮಾಡ್ಕೊಂಡ್ರು ನಿಮ್ಮನ್ನ ಉಪಯೋಗಿಸ್ಕೊಂಡ್ರು ಇನ್ನೊಬ್ಬ ಯಾರೋ ಪರ್ಸನಲಿ ಅವ್ರು ಬೆಳ್ಕೊಂಡ್ರು ಅವ್ರ ಕುಟುಂಬ ಬೆಳ್ಕಂತು ಆದ್ರೆ ನೀವಿನ್ನೂ ಹಾಗೆ ಇದ್ದೀರಾ ನೀವು ಬೆಳಿಬೇಕು ಇದೇ ಸಂದರ್ಭದಲ್ಲಿ ಮುಖಂಡರಾದ ಜುಂಜೇಗೌಡ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಜು ಎಂಡಿ ನಾಗರಾಜು ರಮೇಶ್ ಲೋಕೇಶ್ ಮಂಜುನಾಥ್ ಚಿಕ್ಕಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ಪ್ರಮುಖ ಟಿಕೆಟ್ ಆಕಾಂಕ್ಷಿ ವಿನಯ್ ಶ್ಯಾಮ್ ತಮ್ಮ ಮನೆಯಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಜೊತೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿಯವರ 77ನೇ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಈ ಕುರಿತು ವರದಿ ಇದೆ ನೋಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಅರ್ಧ ಡಜನ್ಗೂ ಹೆಚ್ಚಿದ್ದು ಪ್ರಮುಖ ಆಕಾಂಕ್ಷಿಗಳಲ್ಲಿ ಒಬ್ಬರಾದ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಸಮಾಜ ಸೇವೆ ಜೊತೆಗೆ ಪಕ್ಷ ಸಂಘಟನೆಯಲ್ಲೂ ಸಕ್ರಿಯವಾಗಿ ತೊಡಗಿದ್ದಾರೆ ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿಯವರ 72ನೇ ಹುಟ್ಟುಹಬ್ಬವನ್ನು ತಮ್ಮ ಮನೆಯ ಆವರಣದಲ್ಲಿ ಆಚರಣೆ ಮಾಡಿದರು
ಈ ವೇಳೆ ಮಾತನಾಡಿದ ವಿನಯ್ ಶ್ಯಾಮ್, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಶ್ರಮದಿಂದ ಸಾಧ್ಯವಾಗಿದೆ. ಗುಜರಾತಿನಲ್ಲಿ ವ್ಯಾಪಾರಿಗಳ ದಂಧೆಯಿಂದಾಗಿ ಸೋಲು ಅನುಭವಿಸಿದ್ದೇವೆ, ಆದರೆ ಕರ್ನಾಟಕದಲ್ಲಿ ಆ ರೀತಿಯ ಫಲಿತಾಂಶ ಬರೋದಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯವರು ಗೆಲ್ಲುವ ಕನಸು ನನಸಾಗುವುದಿಲ್ಲ. ಪಕ್ಷದ ಆದಿನಾಯಕಿಯಾಗಿ ಪಕ್ಷದ ಬೆಳವಣಿಗೆಗೆ ಸಾಕಷ್ಟು ಶ್ರಮ ವಹಿಸಿದ ಸೋನಿಯಾ ಗಾಂಧಿಯವರಿಗೆ ಅವರ ಹುಟ್ಟುಹಬ್ಬದಂದು ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಶುಭ ಕೋರುತ್ತೇವೆ ಎಂದರು. ಗುಜರಾತ್ ಅಲ್ಲಿ ಏನಾಗಿದೆ, ವ್ಯಾಪಾರ ಆಗ್ಬಿಟ್ಟಿದೆ, ಅಲ್ಲಿ ಒಳ ಒಪ್ಪಂದಗಳು ಜಾಸ್ತಿ ಆಗಿದೆ. ಅದರಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸ್ವಲ್ಪ ಹಿನ್ನಡೆ ಆಗಿರಬಹುದು, ಬಟ್ ಮುಂದೆ ನಾವು ಅದನ್ನು ಗೆತ್ಕೊಂಡು ಬರ್ತೀವಿ ಅನ್ನೋ ಒಂದು ಭರವಸೆ. ಈ ವೇಳೆ ಮುಖಂಡರುಗಳಾದ ರಾಜಶೇಖರ್, ಡೈರಿ ಗೋಪಿ, ಸಮೀವುಲ್ಲಾ ಬಾಬಾ, ಜಾನ್ ಮೇಸ್ತ್ರಿ, ನಾರಾಯಣ ಸ್ವಾಮಿ, ಮಮತಾ ಮೂರ್ತಿ, ಜಿತ್ ಪ್ರಸಾದ್, ಹರೀಶ್, ಮುಬಾರಕ್ ಇತರರು ಹಾಜರಿದ್ದರು. ಎನ್ ಸತೀಶ ಮುಕ್, ಟಿವಿ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ ಎಂವಿ ಸಭಾಂಗಣದಲ್ಲಿ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಬಹುತೇಕ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ ಎಂವಿ ಸಭಾಂಗಣದಲ್ಲಿ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆದಿದ್ದು, ಸಭೆಯಲ್ಲಿ ಕೇವಲ ವಿದ್ಯುತ್ ದೀಪಗಳು ಮತ್ತು ನೈರ್ಮಲ್ಯದ ಬಗ್ಗೆ ಚರ್ಚೆಯಾಗಿ ಇನ್ನುಳಿದ ಎಲ್ಲಾ ವಿಷಯಗಳಿಗೆ ಸರ್ವ ಸದಸ್ಯರ ಸಹಮತದಿಂದ ಅಂಗೀಕರಿಸುವ ತೀರ್ಮಾನ ಕೈಗೊಳ್ಳುವ ಹಂತಕ್ಕೆ ತಲುಪಿತು. ಇನ್ನು ಪೌರ ಕಾರ್ಮಿಕರಲ್ಲಿ ಕೆಲವರು ಪಾನಮತ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ, ಇದರಿಂದ ನಗರಸಭೆಗೆ ಮುಜುಗರ ಉಂಟಾಗುತ್ತಿದೆ. ತಾವೇನು ಕ್ರಮ ಜರುಗಿಸಿದ್ದೀರಿ ಎಂದು ಆರೋಗ್ಯ ನಿರೀಕ್ಷಕರನ್ನು ಸದಸ್ಯರು ಪ್ರಶ್ನಿಸಿದರು. ಡೈಲಿ ನೀವು ಅಷ್ಟೇ ಸರ್, ನೀವು ಅದೇ ಆಕ್ಚುಲಿ ನೀವು ಅದೇ ಡಿಪಾರ್ಟ್ಮೆಂಟ್ ಇಂದ ಬಂದಿರೋರು, ನೀವು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು. ನೀವು ಅಷ್ಟೇ ಬೆಳಿಗ್ಗೆ ಯಾರು ಬರ್ತಾನೆ ಇಲ್ಲ, 6 ಗಂಟೆಗೆ ಯಾರು ಇಲ್ಲ ಸರ್. ನೀವು ಒಂದ್ಸತಿ ನೋಡಿಲ್ಲ ಸರ್, ನಮ್ಮ ಮಾಡಿದ ಯಾವತ್ತು ಬಂದಿಲ್ಲ ಸರ್, ಎಲ್ಲಿ ನೋಡಿಲ್ಲ. ಪ್ರತಿ ದಿನ ಕಸ ಗುಡ್ಡೆ ಹಚ್ಚೋದಕ್ಕೆ, ಪ್ರತಿ ದಿಕ್ಕ ಪ್ರತಿಯೊಂದು ವಾಟ್ಸ್ಆಪ್ ಹಾಕ್ಬೇಕು, ನಿಮ್ಗೆ ಹಾಕ್ಬೇಕು, ಅವ್ರ ಹತ್ರ ಕೇಳ್ಕೊಬೇಕು. ಇದೇ ಸರ್, ನಾವು ನಿಮಗಿಂತ ಜನ ನಾವೇ ಮಾಡ್ತಾ ಇದ್ದೀವಿ ಡ್ಯೂಟಿ. ಈಗ ಸಬ್ಜೆಕ್ಟ್ ದಾರಿ ತಪ್ಪತ್ತಾ ಇದೆ, ಯಾಕಂದ್ರೆ ಟೌನ್ ಅಲ್ಲಿ ಜನರಿಗೆ ನಾವು ಅವೇರ್ನೆಸ್ ಮುಗಿಸ್ಬೇಕು. ನಮ್ಮಲ್ಲಿ ವೆಹಿಕಲ್ಸ್ ಮನೆ ಮನೆಗೂ ಕಳಿಸ್ತಾ ಇದೀವಿ. ಅವರಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಇದಾದ ಬಳಿಕ ನಗರದಲ್ಲಿ ಸ್ವಚ್ಛತೆ ಕಾಪಾಡುವ ವಿಚಾರದಲ್ಲಿ ಎದುರಾದ ಪ್ರಶ್ನೆಗಳಿಗೆ ಅಧ್ಯಕ್ಷ, ನಗರದಲ್ಲಿ ನೈರ್ಮಲ್ಯ ಕಾಪಾಡುವ ಸಲುವಾಗಿ ಈಗಾಗಲೇ ನಾಗರಿಕರಿಗೆ ವ್ಯಾಪಕವಾಗಿ ಅರಿವು ಮತ್ತು ಜಾಗೃತಿ ಮೂಡಿಸಲಾಗಿದೆ. ರಸ್ತೆಯಲ್ಲಿ ಕಸ ಹಾಕಿ ನೈರ್ಮಲ್ಯವನ್ನು ಹಾಳು ಮಾಡುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರ ಮನಸ್ಸಿನ ಪರಿವರ್ತನೆ ಕ್ರಮ ಕೈಗೊಳ್ಳಬೇಕೆಂದು ತಾಕೀತು ಮಾಡಿದರು. ಮೂವತ್ತೊಂದು ವಾರ್ಡಿನ ಅಭಿವೃದ್ಧಿ ವಿಚಾರದಲ್ಲಿ ಟೆಂಡರ್ ಆಗಿರ್ತಕ್ಕಂಥದ್ದನ್ನು ಗುತ್ತಿಗೆದಲ್ಲಿ ಅನುಮೋದನೆ ಕೊಡುವಂಥದ್ದು ಇವತ್ತು ಸಭೆಯಲ್ಲಿ ಮುಂಜಾನೆ. ಆಮೇಲೆ ತುರ್ತು ಕಾಮಗಾರಿಗಳನ್ನು ತಗೊಂಡಿದ್ದೀವಿ ಮೂವತ್ತೊಂದು ವಾರ್ಡಲ್ಲಿ, ಅದನ್ನು ಸಮಯ ಸಮೇತ ತಮ್ಮದೇ ಕೊಟ್ಟಿದ್ದಾರೆ. ಈ ಜೊತೆಯಲ್ಲಿ ಇವತ್ತು ನಗರ ಅಭಿವೃದ್ಧಿಗೆ ನಮ್ಮ ಸಚಿವರಾದಂಥ ಸುಧಾಕರ್ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ನಗರದಿಂದ ಮೂವತ್ತೊಂದು ವಾರ್ಡಲ್ಲಿ ಸ್ವಚ್ಛತೆ ಆಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಲೈಟ್ ವ್ಯವಸ್ಥೆ ಆಗಿರ್ಬೋದು, ಏನೇ ಸಾರ್ವಜನಿಕರ ಮೂಲಭೂತ ಸೌಕರ್ಯ ಕೊಡುವಂಥದ್ರಲ್ಲಿ ಇವತ್ತು ನಮ್ಮ ಯಶಸ್ವಿಯಾಗಿರುತ್ತೆ. ಈ ಮೂಲಕ ನಮ್ಮ ಇವತ್ತು ಎಲ್ಲ ನಮ್ಮ ಕಾಮಗಾರಿಗಳ ವಿಚಾರದಲ್ಲಿ ಎಲ್ಲ ಸದಸ್ಯರು ಕೂಡಿಸಿ ಸರ್ವಾನುಮತದಿಂದ ಅಂಗೀಕರಿಸಿದ್ದೀವಿ ಅಂತಲೇ ಕೊಟ್ಟಿದ್ದಾರೆ ಸಾಮಾನ್ಯ ಸಭೆಯಲ್ಲಿ. ಇದನ್ನೆಲ್ಲ ಮೂವತ್ತೊಂದಿನ ಸದಸ್ಯರು ಸಚಿವರ ಸುಧಾಕರ್ ಕೂಡಿ ಚರ್ಚೆ ಮಾಡಿ ಅವ್ರನ್ನ ಅನುಕೂಲ ಮಾಡೋ ಕೆಲಸ ಮಾಡಿದ್ವಿ. OBC ಎಲ್ಲ ಸೇರಿ ಜನರಲ್ಲೇ ಸೇರಿ ಮಾಡಿ. ಯಾವ ಯಾವ ಕ್ಲಾಸ್ ಮಾಡಿ? SC ST OBC ಎಲ್ಲ ಸೇರಿ ಮಾಡಿ. ಕ್ಲಾಸು ಅಲ್ಲ, ಎಷ್ಟನೇ MBBS ನಮ್ಮ ಸರ್ಕಾರ ಸಿಗ್ತೋಲೇ ಇದೆ. MBBS ಪದವಿಗರು ಮತ್ತು BE ಇಂಜಿನಿಯರಿಂಗ್ ಪದವಿಗರು ಮಾತ್ರ ಕೊಡುವಂಥದ್ದು ಸರ್ಕಾರ ಸಿಗ್ತೋಲಿದೆ. ಆ ನಿಟ್ಟಲ್ಲಿ ಆ ಸುತ್ತೋಲೆ ಪ್ರಕಾರ ಕೊಟ್ಟಿದ್ದೀವಿ. ನಗರದಂತೆ ಎಷ್ಟು ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ? ನಗರದಂತ 31 ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಇಲ್ಲ, ಅದು ವೈಯಕ್ತಿಕ ವಿಚಾರ. ಅವರು ವೈಯಕ್ತಿಕ ವಿಚಾರ ಅಂತ ನಾನು ಹೇಳ್ತೀನಿ. ಈಗ ಅವರು ವೈಯಕ್ತಿಕ ವಿಚಾರದಲ್ಲಿ ಮಾತಾಡ್ತಾರೆ. 5ನೇ ವಾರ್ಡ್ ನಗರಸಭಾ ಸದಸ್ಯ ನಾಗರಾಜ್ ಮಾತನಾಡಿ, ನೇಮಕಾತಿ ಸಂದರ್ಭದಲ್ಲಿ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿ ನೀಡಬೇಕು, ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಮುದಾಯ ಭವನವನ್ನು ನಿರ್ಮಿಸಲು 100-200 ಅಡಿ ಜಾಗವನ್ನು ಕಾಯ್ದಿರಿಸಬೇಕೆಂದು ಆಗ್ರಹಿಸಿದರು. ಸಭೆಯಲ್ಲಿ ಉಪಾಧ್ಯಕ್ಷ ವೀಣಾರಾಮು, ಪೌರಾಯುಕ್ತ ಉಮಾಶಂಕರ್ ಹಾಗೂ ವಿವಿಧ ವಾರ್ಡ್ಗಳ ನಗರಸಭಾ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ.
ಭಾರೀ ಕುತೂಹಲ ಕೌತುಕತೆ ಮೂಡಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಜನರಲ್ಲಿ ಹೆಚ್ಚು ಕುತೂಹಲ ಮೂಡಿಸಿದ ಅಧ್ಯಕ್ಷ ಸ್ಥಾನಕ್ಕೆ ನರಸಾಪುರ ಆನಂದ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರೇಷ್ಮಾಪಿ ಈ ಇಬ್ಬರೂ ಸಹ ಲಾಟರಿಯ ಮೂಲಕ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ನಟರಾಜು ಘೋಷಿಸಿದರು. ಒಂದೆಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ, ಮತ್ತೊಂದೆಡೆ ಕೂದಲೆಳೆ ಅಂತರದಲ್ಲಿ ಜಯ ಗಳಿಸಿದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಸಂಭ್ರಮ, ಲಾಟರಿಯ ಮೂಲಕ ಸೋತವರ ನಿರಾಸೆ. ಈ ದೃಶ್ಯಗಳು ಕಂಡು ಬಂದಿದ್ದು ಕಳಲುಘಟ್ಟ ಪಂಚಾಯಿತಿ ಆವರಣದಲ್ಲಿ. ಹೌದು, ಕಳಲುಘಟ್ಟ ಗ್ರಾಮ ಪಂಚಾಯಿತಿನ ಅಧ್ಯಕ್ಷ ಲೋಕೇಶ್ ಹಾಗೂ ಉಪಾಧ್ಯಕ್ಷೆ ಸ್ಥಾನಕ್ಕೆ ನೇತ್ರಾವತಿಯವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆನಂದ್ ಎನ್ಆರ್ ಮತ್ತು ಗಿರೀಶ್ ಹಾಗೂ ಉಪಾಧ್ಯಕ್ಷೆ ಸ್ಥಾನಕ್ಕೆ ಹುಚ್ಚಮ್ಮ ಮತ್ತು ರೇಷ್ಮಾ ಪಿ ನಾಮಪತ್ರ ಸಲ್ಲಿಸಿದ್ದರು. ಇನ್ನು ಈ ಚುನಾವಣೆಯಲ್ಲಿ ಎರಡು ಸ್ಥಾನಗಳ ನಾಲ್ಕು ಅಭ್ಯರ್ಥಿಗಳು ತಲಾ 8 ಮತಗಳನ್ನು ಪಡೆದ ಕಾರಣ ಫಲಿತಾಂಶ ಟೈ ಆಗಿತ್ತು. ನಂತರ ಚುನಾವಣಾಧಿಕಾರಿ ನಟರಾಜು ಎರಡು ಸ್ಥಾನಗಳಿಗೂ ಲಾಟರಿಯ ಮೂಲಕ ಒಂದು ಮಗುವಿನ ಕೈಯಿಂದ ಲಾಟರಿ ತೆಗೆಸಿ ಅಧ್ಯಕ್ಷ ಸ್ಥಾನಕ್ಕೆ ಆನಂದ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರೇಷ್ಮಾ ಆಯ್ಕೆಯಾದರು ಎಂದು ತಿಳಿಸಿದರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯವನ್ನ ನೀಡುವಲ್ಲಿ ಶ್ರಮಿಸುತ್ತೇನೆ ಹಾಗೂ ಎಲ್ಲ ಸದಸ್ಯರನ್ನ ಒಮ್ಮತಕ್ಕೆ ತಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸುತ್ತೇನೆ ಎಂದರು. ನಮ್ಮ ಟೀಮಲ್ಲಿ 8 ಜನ ಇದ್ದ, ಒಂದು 8 ಜನ ಸಮನಾಗಿ ಓಟ್ ಹಾಕೊಂಡು ಲಾಟ್ರಿ ಮುಖಾಂತರ ವಿನ್ ಆದೆ ಸರ್. ಲೋಕೇಶ್ವರ್ಗ ಅಧ್ಯಕ್ಷತೆಯಲ್ಲಿ ನಾವು ಮೆಂಬರ್ ಆಗಿದ್ದು ಈಗ ಅವ್ರ ಅಧ್ಯಕ್ಷತೆ ನಮಗೆ ಬಿಟ್ಕೊಂಡಿದ್ರೆ ಅವ್ರ ಸಾರಥ್ಯದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ದೀರಾ ಸರ್? ನಮ್ಮ ಲೋಕೇಶ್ವರ್ ಯಾವ ರೀತಿ ನಡ್ಸ್ಕೊಂಡ್ಬಿಟ್ಟಿದ್ದಾರೋ ನಮ್ಮ ಪಂಚಾಯತಿನ ಅದೇ ರೀತಿ ನಾವು ಸಹಕರಿಸ್ಕೊಂಡು ನಡ್ಸ್ಕೊಂಡು ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತೀನಿ ಸರ್. ಇಲ್ಲಿ ಪಕ್ಷನೂ ಕೂಡ ಇಲ್ಲ ಸರ್, ನಾವು ಅವತ್ತಿಂದ JDS ಇವತ್ತು JDS ಮುಂದಕ್ಕೂ JDS. ಪಕ್ಷದ ಬೆಳವಣಿಗೆಗೆ ಯಾವ ರೀತಿ ಒತ್ತು ಕೊಡ್ತೀರಾ ಸರ್? ಪಕ್ಷದಕ್ಕೋಸ್ಕರ ಇರೋದು ಸರ್, ನಾವು ಪಕ್ಷದಕ್ಕೋಸ್ಕರ ಇದ್ದೀವಿ, ಪಕ್ಷದಕ್ಕೋಸ್ಕರ ದುಡಿತಾ ಇದ್ದೀವಿ, ಪಕ್ಷದಕ್ಕೋಸ್ಕರ ಜನಗಳು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಜಯನ ಯಾರಿಗೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಎಲ್ಲರಿಗೂ ತಿಳಿಸೋಕೆ ಇಷ್ಟಪಡ್ತೀನಿ, ಎಲ್ಲ ಲೀಡರ್ಗಳಿಗೂ ನಮ್ಮ ನೆನಮಂಗಲ ತಾಲೂಕಲ್ಲಿ, ನಮ್ಮ ತ್ಯಾಮಗೊಂಡ್ಲು ಹೋಬಳಿಲಿ, ನಮ್ಮ ಕಲ್ಗಟ್ಟಲ್ಲಿ ಪಂಚಾಯತಿಲಿ ಎಲ್ಲ ಲೀಡರ್ಗಳಿಗೂ ತಿಳಿಸೋಕೆ ಇಷ್ಟಪಡ್ತೀನಿ ಸರ್. ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಮಾತನಾಡಿ, ನೂತನ ಉಪಾಧ್ಯಕ್ಷಗೆ ಶುಭಾಶಯಗಳು. ಯಾವುದೇ ವೈಮನಸ್ಸು ಇಲ್ಲದೆ ಚುನಾವಣೆ ಕಹಿಯನ್ನ ಮರೆತು ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸೋಣ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋಣ ಎಂದರು. ಉಪಾಧ್ಯಕ್ಷರ ಚುನಾವಣೆ ನೆರವೇರಿತು, ಅದು 8 ಸದಸ್ಯರು ಎರಡು ಡ್ರಾ ಆಯಿತು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರೂ. ಅದು ಲಾಟ್ರಿ ಮುಖಾಂತರ ಎತ್ತಿದಾಗ ಪಿ ಆನಂದ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಮತ್ತು ಇವರು ರೇಷ್ಮಾ ಅವರು ಕಳಲ್ಘಟ್ಟ ಸದಸ್ಯರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಕಳಲ್ಘಟ್ಟ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸೇರಿ ಕಳಲ್ಘಟ್ಟ ಗ್ರಾಮ ಪಂಚಾಯತಿನ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಅಭಿವೃದ್ಧಿ ಮಾಡಬೇಕು ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತ ಎಲ್ಲರ ಆಗ್ರಹ ಇದೆ ಮತ್ತು ನಮ್ಮ ಆಸೆಯೂ ಇದೆ. ಆ ಇದನ್ನು ಎಲ್ಲ ಜನಗಳಿಗೂ ಈ ಮುಖಾಂತರ ಭರವಸೆಯನ್ನು ನೀಡ್ತಾ ಇದೆ. ಚುನಾವಣೆ ಅಂದರೆ ಸ್ಪರ್ಧೆ ಇದ್ದೇ ಇರುತ್ತೆ, ಇದು ಯಾರು ಗೆಲುವು ಅಲ್ಲ, ಯಾರು ಸೋಲು ಅಲ್ಲ. ಇಬ್ಬರಿಗೂ 8 ಸದಸ್ಯರಿಗೆ ಸಮಾಸಮ ಬಂದಿರೋದ್ರಿಂದ ಲಾಟ್ರಿ ಮುಖಾಂತರ ಬಂದಿದೆ, ಇದು ಅದೃಷ್ಟದ ಗೆಲುವು ಅಂತ ಹೇಳಬೇಕು. ಇದರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋಂಗಿಲ್ಲ. ಈಗ ಕ್ರೀಡಾ ಸ್ಫೂರ್ತಿಯಾಗಿ ಇರಬೇಕು ಒಂದು ಮ್ಯಾಚ್ ಅಂತ. ಇದೇ ರೀತಿ ಒಗ್ಗಟ್ಟಾಗಿ 16 ಸದಸ್ಯರು ಒಟ್ಟಾಗಿ ಹೋಗ್ತೀವಿ. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿನ ಮಾಜಿ ಅಧ್ಯಕ್ಷ ಲೋಕೇಶ್, ಪಿಡಿಒ ಗೀತಾಮಣಿ, ಕಾರ್ಯದರ್ಶಿ ನಾಚಾರಮ್ಮ, ಬಿದಲೂರು ರವಿಕುಮಾರ್, ಕಳಲುಘಟ್ಟ ತಿಮ್ಮೇಗೌಡ, ತೋಟನಹಳ್ಳಿ ಪ್ರದೀಪ್, ಜಯರಾಮ್, ಗಂಗಣ್ಣ, ಸದಾಶಿವ, JDS ಪಕ್ಷದ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಅಭಿನಂದಿಸಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಬಡವರಿಗೆ ಅಂತಾನೆ ಕೆಲವು ಕಂಪನಿಗಳು ಒಳ್ಳೆಯ ರೀತಿಯಲ್ಲಿ ನಿಮ್ಮ ದುಡ್ಡು ಡಬಲ್ ಮಾಡಿ ಕೊಡುತ್ತೇವೆ ಎಂದು ಭರವಸೆ ನೀಡಿ ಮೋಸ ಮಾಡುತ್ತದೆ. ಇಂತಹದೊಂದು ಘಟನೆ ರಾಮದುರ್ಗದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಸಹಾರಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇಂತಹದೊಂದು ಕೆಲಸ ಮಾಡಿದೆ.
ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗೆ ಗ್ರಾಹಕರಿಗೆ ಆಶೆ ಆಮಿಷವಡ್ಡಿ ಹಾಗೂ ಬಡವರ ದುಡ್ಡನ್ನು ತಿಂದು ತೇಗಿ ಬಡವರ ಜೊತೆ ಆಟವಾಡುತ್ತಿದ್ದಾರೆ. ಹೊರ ರಾಜ್ಯಗಳಿಂದ ಬಂದು ಕನ್ನಡಿಗರಿಗೆ ಮೋಸ ಮಾಡಿದ ಈ ಸಹಕಾರ ಬ್ಯಾಂಕ್ ಠೇವಣಿಯ ದುಡ್ಡು ತಿರುಗಿ ನೀಡದೆ ಇಲ್ಲಿ ಓಪನ್ ಮಾಡಿದ ಶಾಖೆ ಯಾರಿಗೂ ಕೂಡ ಹೇಳದೆ ತಮ್ಮ ಕಚೇರಿಯನ್ನ ಮುಚ್ಚಿಕೊಂಡು ಹೋಗಿದ್ದಾರೆ ಎಂದು ಆರೋಪ. ಮೋಸ ಹೋದ ಗ್ರಾಹಕರು ಪರದಾಡುತ್ತಿದ್ದಾರೆ. ಸರ್ ಏನಾಗಿದೆ ಅಂದರೆ ನಾವು ಎಫ್ ಡಿ ಮಾಡಿ ಇದ್ರ ತಿಂಗಳ ತಿಂಗಳ 500 ರೂಪಾಯಿ ತುಂಬಾಕತ್ತೀನಿ ರೀ ಸಾರ ಬ್ಯಾಂಕ್ ಒಳಗೆ ರೀ. ಸಾರ ಬ್ಯಾಂಕ್ನೊಳಗೆ ತುಂಬ ಮುಂದೆ ಏನು ಮಾಡಿದ್ರೆ ಬಡಕಾಪುರ ಹುಡುಗ ಬಂದ್ರಿ ಅವ್ ಬಂದ್ಯಾರ ಏನು ಮಾಡಿದ್ರಿ ತಿಂಗಳ ತಿಂಗಳ ತುಂಬನೋಪ್ಪ ನಿನ್ನ ದುಡ್ಡು ಹಣ ಹೆಚ್ಚಾಕತಿ ಎಫ್ ಡಿ ಇಟ್ರ ಭಾಳ ಆಕತಿ ಅಂತ ಕ್ಯಾರ ಹೇಳಿದ್ರಿ. ಏಯ್ ಇಲ್ಲಪ್ಪ ನಾವು ಬ್ಯಾಡ ಅಂದ್ರೆ ಕೇಳಿಲ್ಲ ರೀ ನೀವು ಬಡ ಬಡ ಇಡು ಅಂತೀರಿ ನಾ ಇಟ್ಟೀನಿ ರೀ ಮಟ್ಟ ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಕ್ಯಾರ ಸರ್ 5 ವರ್ಷ ಆತು ರೀ ಇನ್ನೂ ಮಠ ಹಣ ಇಲ್ಲ ಅವನೂ ಇಲ್ಲ ರೀ ತಿಂಗಳ 500 ಸರ್ ಎಷ್ಟು ತಿಂಗಳ ತುಂಬಿರಿ 5 ವರ್ಷ ತುಂಬಿದ ಸರ್ 5 ವರ್ಷನಾಗ ರೀ ಅರ್ಧ ದುಡ್ಡು ಕೊಟ್ಟಾರ ಸರ್ ಅವ್ರು ಅರ್ಧ ದುಡ್ಡು ಎಪ್ರಿ ಇಡಕ್ ಹಚ್ಚಾನ್ ರೀ ಬಡಕಾಪುರ ಸಿದ್ದು ಒಂದು ಹುಡುಗ್ರಿ ಮಾಡ್ಕ್ಯಾರ ಕಾರ್ಬಾರ್ ಮಾಡಿ ರೊಕ್ಕ ಕೇಳಕ್ ನೀನ್ ಜಗಳಕ್ ಬಂದಾನೆ ಸರ್ ಜಗಳಕ್ ಸಹಾರ ಬ್ಯಾಂಕ್ ಅಥವಾ ಒಂದು ಕಂಪನಿ ಇದೆ ಇದು ಸಹಾರ ಬ್ಯಾಂಕ್ ಸರ್ ಇದು ಕಂಪನಿ ಅಲ್ಲ ಸರ್ ಬ್ಯಾಂಕ್ ಅನ್ನ ಸರ್ ಅದ ಎಲ್ಲಿದ ಬ್ಯಾಂಕ್ ಇದು ಇದು ಸರ್ ಹೈದರಾಬಾದ್ ಬ್ಯಾಂಕ್ ಐತ್ರಿ ಬೆಳಗಾವ್ದಾಗ ಐತ್ರಿ ಇದು ಬ್ಯಾಂಕ್ ರೀ ಎಲ್ಲ ಗೋವಾಗೂ ಐತಿ ಸರ್ ಇದು ಬ್ಯಾಂಕ್ ಎಲ್ಲ ಕಡೆ ಐತಿ ಸರ್ ಬ್ಯಾಂಕ್ ಈಗ ರಾಮದ್ರಾಗ ಇತ್ತು ಅದ ಬಂದ್ ಮಾಡ್ಕೊಂಡು ಆದ್ರೆ ಯಾರು ಅದ ಇಟಿಒನ್ ಇದು ಐತಿ ನೋಡ್ರಿ ಅಲ್ಲಿ ಸರ್ ನಿಮ್ಗೇನಾರ ಬೌಂಡ್ ಶ್ಯೂರಿಟಿ ಏನಾರ ಕೊಟ್ಟಿದಾರ ಇದು ಬಾಂಡ್ ಕೊಟ್ಟರ ಸರ್ ಇಲ್ಲಿ ಕೈಯಾಗ ಐತಿ ಸರ್ ಕೈಯಾಗ ಐತಿ ಸರ್ ಬ್ಯಾಂಕ್ ಐತಿ ಇದು ಐತಿ ಸರ್ ಇಲ್ಲಿ ಇಲ್ಲ ಐತಿ ಸರ್ ಅದು ಹೊಳೆ ಇಡಕ್ ಹಚ್ಚಿರ್ ಸರ್ ಅವ್ರು ಅವ್ರ ಏನಂತಾರ ಹಿಂದೆ ಕೊಡ್ತೀನಿ ನಾಳೆ ಕೊಡ್ತೀನಿ ಡಿಸೆಂಬರ್ ಕೊಡ್ತೀನಿ ಜನವರಿ ಕೊಡ್ತೀನಿ ಅನ್ನಕತ್ತಾರ ಸರ್ ನಮ್ಮ ಹುಡುಗಿದ ಲಗ್ನ ಐತ್ರಿ ಮನ್ಯಾಗ ರೀ ಹಿಂಗಾಗಿ ರೀ ನಾ ಏನ್ ಮಾಡೀನಿ ಸರ್ ನಮ್ ದುಡ್ಡು ಕೊಡಪ್ಪ ನಮ್ಮ ಹುಡುಗಿ ಲಗ್ನ ಐತಿ ನಮ್ಮ ಹುಡುಗನ ಲಗ್ನ ಐತಿ ಕೊಡಪ್ಪ ಅನ್ನೋ ಹಿಂದೆ ಕೊಡ್ತೀನಿ ನಾಳೆ ಕೊಡ್ತೀನಿ ಡಿಸೆಂಬರ್ ಕೊಡ್ತೀನಿ ಇನ್ನೊಂದು 2 ತಿಂಗಳು ಕೊಡ್ತೀನಿ ಅಂದ್ಕೆ ನೀನು ಅವಾಜ್ ಮಾಡಿದ್ರೆ ಅವ್ ನೀನು ಅವಾಜ್ ಮಾಡಿದ್ ನಾವು ನೀನು ಹೋಗಿ ಕೇಳಿಸ್ ಅವ್ನ ಮನೆ ಮುಂದೆ ಹೋಗಿ ಅವಾಜ್ ಮಾಡಿದ ಸರ್ ಅವಾಜ್ ಮಾಡುವ ನಿನ್ ರಾತ್ರಿ ಪೊಲೀಸ್ ಸ್ಟೇಷನ್ ಬಂದ್ ಕೇರ್ ಕಂಪ್ಲೇಂಟ್ ಕೊಟ್ಟನ್ ಸರ್ ಅವ್ ಕಂಪ್ಲೇಂಟ್ಗೆ ಇವತ್ತು ಹಾಜರಾಗಿದ್ವಿ ಸರ್ ಅಲ್ಲಿ ಹೋಗಿ ಪೇಸ್ ಹಾಕಿ ಹೇಳಿದ್ರಿ ಏನೇನು ಆತ ಅಂದ್ಕ್ಯಾರ ಹಿಂಗ ಸರ್ ಸಾರ ಬ್ಯಾಂಕ್ನಾಗ ದುಡ್ಡು ನಾ ತುಂಬಾಕತ್ತೀವಿ ಸರ್ ನೀವು ನಡಕ ಆಗಿದ್ ಸರ್ ನಡಕ ಹಾಕ್ಯಾರ ಮಾಡಿದ್ದು ಸರ್ ಅವ ಈಗ ಒಳ್ಳೆ ಕರ್ಕೊಂಡ್ ಬ್ಯಾಂಕಿಗೆ ಇದು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದ್ರಿ ನಾವಲ್ಲಿ ನೀವಲ್ಲಿ ಏನಾಗತ್ತೆ ಸರ್ ಅಂತ ಹೇಳಿಬಿಟ್ರೆ ಸರ್. ಪ್ರಚಲಿತ ದಿನಗಳಲ್ಲಿ ಕಾಂಗ್ರೆಸ್ಸಿನ ಗಾಳಿ ಬೀಸುತ್ತಿದ್ದು ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಕಡೆ ವಾಲುತ್ತಿದೆ. ಕಾರಣ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿರವರ ಜನಪರವಾದ ಕಾರ್ಯಕ್ರಮಗಳನ್ನು ಜನಮಾನಸದಲ್ಲಿ ಇಂದಿಗೂ ಹಚ್ಚ ಹಸಿರಾಗಿದೆ. ಹೀಗೆಂದು ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಹಾಗೂ ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಬಾಬಾ ಸಾಹೇಬ್ ಎಲ್ ಜೀರ್ಣಾಳ್ಕರ್ ರಾಯಭಾಗದಲ್ಲಿ ಅಭಿಪ್ರಾಯಪಟ್ಟರು. ರಾಯಭಾಗ ತಾಲೂಕಿನ ಮುಗಳಕೋಡ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ನಾನಾಗಿದ್ದು ಪಕ್ಷದ ವರಿಷ್ಠರೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದೇನೆ. ವೃತ್ತಿಯಿಂದ ನ್ಯಾಯಾಧೀಶನಾಗಿ ನಿವೃತ್ತಿಯನ್ನ ಪಡೆದಿರುವ ನಾನು ಜನಸೇವೆ ಮಾಡಲು ಉತ್ಸುಕನಾಗಿದ್ದೇನೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಕುಡುಚಿ ಮತಕ್ಷೇತ್ರದ ಟಿಕೆಟ್ ನೀಡಿದ್ದಲ್ಲಿ ಜನಪರವಾದ ಗುಣಾತ್ಮಕ ಆಡಳಿತವನ್ನ ನೀಡಲು ನಾನು ಸದಾ ಸಿದ್ಧನಿದ್ದೇನೆ ಎಂದರು. ಬಾಬಾ ಸಾಹೇಬ್ ಲಗ್ಮಪ್ಪ ಜಿನರಾಳ್ಕರ್, ನಾನು ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದವನು. ಕರ್ನಾಟಕ ನ್ಯಾಯಾಂಗದಲ್ಲಿ 18 ವರ್ಷಗಳ ಕಾಲ ಸಿವಿಲ್ ನ್ಯಾಯಾಧೀಶ, ಹಿರಿಯ ಸಿವಿಲ್ ನ್ಯಾಯಾಧೀಶ, ಜಿಲ್ಲಾ ನ್ಯಾಯಾಧೀಶನಾಗಿ ರಾಜ್ಯದ ಹಲವೆಡೆ ನ್ಯಾಯಾಂಗ ಸೇವೆಯನ್ನು ಸಲ್ಲಿಸಿ ಈಗ ಸಮಾಜ ಸೇವೆ ಮಾಡಬೇಕೆನ್ನುವ ಮಹದಾಸೆಯಿಂದ ನಾನು ರಾಜಕೀಯ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದೇನೆ. ನಾನು ವಿದ್ಯಾರ್ಥಿ ದಶೆಯಿಂದಲೂ ವಿದ್ಯಾರ್ಥಿ ನಾಯಕನಾಗಿ ಅನೇಕ ಜನಪರ ಸಾಮಾಜಿಕ ಹೋರಾಟಗಳಲ್ಲಿ ಮುಂಚೂಣಿಯಾಗಿ ನಿಂತು ಅನೇಕ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಾನು ಬೆಳಗಾವಿಯಲ್ಲಿ ವಕೀಲನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳ ಸಾಧನೆಗಾಗಿ ನಾನು ಹಲವಾರು ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈಗ ಸುಮಾರು 18 ವರ್ಷಗಳ ಕಾಲ ನ್ಯಾಯಾಂಗ ಸೇವೆಯನ್ನು ಸಲ್ಲಿಸಿ ಜನಸೇವೆಯನ್ನು ಮಾಡಬೇಕೆನ್ನುವ ಮಹದಾಸೆಯಿಂದ ಬುದ್ಧ, ಬಸವ ಅಂಬೇಡ್ಕರ್, ಟಿಪ್ಪು ಸುಲ್ತಾನ್, ಕನಕದಾಸ ಮುಂತಾದವರ ಮಹೋನ್ನತ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಈಗ ಜನಸೇವೆ ಮಾಡಬೇಕೆನ್ನುವ ಮಹದಾಸೆಯಿಂದ ನಾನು ರಾಜಕೀಯ ಕ್ಷೇತ್ರಕ್ಕೆ
ಪಾದಾರ್ಪಣೆ ಮಾಡಿದ್ದೇನೆ. ಸರ್, ಈ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಕುರ್ಚಿ ಮತಕ್ಷೇತ್ರ ಮತ್ತು ರಾಯಬಾಗ್ ಮತಕ್ಷೇತ್ರಗಳು ಎರಡು ಮಾತ್ರ ಮೀಸಲು ಕ್ಷೇತ್ರಗಳಾಗಿದ್ದರಿಂದ, ನಾನು ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ಕುರ್ಚಿ ಮತಕ್ಷೇತ್ರ ಮೀಸಲು ಆಗಿದ್ದರಿಂದ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಪುಟ್ಟರಾಜ್ ಟಿಎನ್, ಅಶೋಕ್ ಅರಿಕೇರಿ, ಕುಮಾರ್ ದರ್ಬಾರೆ, ಅಣ್ಣಪ್ಪ ಸೊಂಟನ್ನವರ್, ರುದ್ರೇಶ್ ದೊಡ್ಡಮನಿ, ಶೇಖರ್ ಕಿತ್ತೂರ ಇತರರು ಹಾಜರಿದ್ದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.